ಹಾಯ್, ವೆಲ್ಕಮ್ ಟು ಅನ್ವಿಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಅನ್ಪಿಸಿಲ್ಲ. ಇವತ್ತು ನಾನು ಸ್ಪೆಷಲ್ ಸ್ಪೆಷಲ್ ಆಗಿ ಕೆಲವೆಲ್ಲ ಐಟಮ್ ಮಾಡ್ತಿಕೊಂಡು, ಅಂದರೆ ಸ್ಪೆಷಲ್ ಅಂದರೆ ತುಂಬ ಐಟಮ್ಸ್ ಏನಲ್ಲ. ಸೊ ತುಂಬ ದಿನದಿಂದ ಮನೇಲಿ ಹೇಳ್ತಿದ್ರು ಗೀ ರೈಸ್ ಮಾಡು ಮಾಡು ಅಂತೇಳಿ. ಸೊ ಇವತ್ತು ಅದಕ್ಕೆ ನಾನು ಹೇಳಿದೆ, ಸರ್ ಇವತ್ತು ಮಾಡ್ತೇನಂತೇಳಿದೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಅಂದರೆ ಹೆಚ್ಚಿನವ್ರು ಗೀ ರೈಸ್ ಮಾಡ್ತಾರೆ, ಆದರೆ ನಾನು ನನ್ನ ಮನೆಯಲ್ಲಿ ಹೇಗೆ ಮಾಡ್ತೇನಂತೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಅದಕ್ಕೆ ಗೀ ರೈಸ್ ಜೊತೆ ಗ್ರೇವಿ ಏನಾದರೂ ಬೇಕಲ್ವಾ? ಸೊ ಗ್ರೇವಿ ಮಾಡ್ತಿದ್ದೇನೆ. ಆಮೇಲೆ ನೋಡಬೇಕಂತ ಅಂತೇಳಿ ಸೈಡಲ್ಲಿ ಏನಾದರೂ ಕಬಾಬ ಅಥವಾ ಬೇರೆ ಏನಾದರೂ ಮಾಡುವ ಅಂತೇಳಿ ಪ್ಲ್ಯಾನ್ ಉಂಟು, ಮತ್ತೆ ಗೊತ್ತಿಲ್ಲ ಏನಂತೇಳಿ ನೋಡಬೇಕು. ಸೊ ಅದನ್ನು ನೋಡಿ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಗೀ ರೈಸ್ ಮತ್ತು ಗ್ರೇವಿ ಮಾಡ್ತೇನೆ ಅಂತೇಳಿ. ಇಲ್ಲಿ ನಾನು ಗ್ರೇವಿಗೆ ಚಕ್ಕೆ, ಲವಂಗ, ಬಡೆಸೊಪ್ಪೆಲ್ಲ ಹಾಕಿಕೊಂಡು ಒಂದು ಸಲ ರನ್ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ಕ್ಯಾಶು ಮತ್ತು ಬಾದಾಮ್ 15 ನಿಮಿಷ ನೀರಲ್ಲಿ ನೆನೆಸಿಟ್ಟು ಬಾದಾಮಿದು ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾಯಿಮೆಣಸು ಇದರದ್ದು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ಆಮೇಲೆ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಅದರ ಪ್ಯೂರಿ ಮಾಡಿಟ್ಕೊಂಡಿದ್ದೇನೆ. ಈಗ ಒಂದು ಕಡಾಯಿಗೆ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಅದು ಲೈಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರ ಹಸಿ ವಾಸನೆ ಹೋದ ಮೇಲೆ ಅದಕ್ಕೆ ನಾವು ಗ್ರೀನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಿಷ್ಟು ರೆಡಿ ಆಗಿದೆ. ಈಗ ಟರ್ಮರಿಕ್ ಪೌಡರ್ ಮತ್ತು ಕೆಲವು ಮಸಾಲೆ ಪೌಡರೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಅದನ್ನು. ಅದೊಮ್ಮೆ ನೋಡಿ ನೀವು ನಾನು ಏನೆಲ್ಲ ಹಾಕಿದ್ದೇನೆ ಅಂತೇಳಿ. ಎಲ್ಲ ಡೀಟೇಲಾಗಿ ನಾನು ಅಲ್ಲಿ ಏನೇನು ಬೇಕು ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕರೆಕ್ಟಾಗಿ ಹಾಕಿರ್ತೇನೆ. ಇದೀವಾಗ ನಾನು ಮ್ಯಾಗಿ ಅವರದು ಚಿಕನ್ ಕ್ಯೂಬ್ಸ್ ತಗೊಂಡಿದ್ದೇನೆ, ಚಿಕನ್ ಸ್ಟಾಕ್ ಮಾಡ್ತಾರಲ್ಲ ಅದು, ಅದರಲ್ಲಿ ನಾನು ಒಂದು ಕ್ಯೂಬ್ಸ್ ಅಂತ ತೆಗೆದು ಹಾಕ್ತಿದ್ದೇನೆ. ಇದಕ್ಕೆ ಇದಿಷ್ಟು ಆಯ್ತಲ್ವಾ? ಇದಕ್ಕೆ ನಾನೀಗ ಚಿಕನ್ ಹಾಕಿ ನೀರು ಹಾಕದೆ ಹಾಗೇ ಇಡಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ, ಯಾಕೆಂದರೆ ಚಿಕನ್ ಕ್ಯೂಬ್ ಹಾಕಿದ್ದೇನಲ್ಲ ಅದರಲ್ಲಿ ಸಾಲ್ಟಿನ ಅಂಶ ಇರ್ತದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಸಾಲ್ಟ್ ಹಾಕಲಿಲ್ಲ. ಇವಾಗ ಕವರ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಇಡಬೇಕು. ಅದು ನೀರು ಬಿಟ್ಟಿದೆ ನೋಡಿ, ಚೆನ್ನಾಗಿ ನೀರು ಹಾಕಲಿಕ್ಕಿಲ್ಲ ಈಗ ಸದ್ಯಕ್ಕೆ, ಅದಕ್ಕೋಸ್ಕರ ಅದರದೇ ನೀರು ಬಿಡ್ತದೆ. ಆಮೇಲೆ ಹಾಕಿದ್ರೆ ಆಯಿತು ನೀರು. ಇವಾಗ ಅದು ನಾವು ಸಣ್ಣದಾಗಿ ಪೌಡರ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಈಗ ನಿಮಗೊಂದು ಸೂಪರಾಗಿ ಫ್ಲೇವರ್ ಬರ್ತದೆ. ಈಗ ನಾವು ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು, ಚಿಕನ್ ಬೇಯ್ತದೆ ಚೆನ್ನಾಗಿ, ಸೂಪರಾಗಿ ಆಗ್ತದೆ. ಅಷ್ಟು ತುಂಬ ಈಸಿ ಉಂಟು ಇದು ರೆಸಿಪಿ. ಕವರ್ ಮಾಡಿ 15 ನಿಮಿಷ ಇಡಿ. ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ, ಆಯಿಲ್ ಎಲ್ಲ ಮೇಲ್ಗಡೆ ಬಂದಿದೆ. ಸಾಲ್ಟ್ ನೋಡಿ ಬೇಕಿದ್ರೆ ಹಾಕಿ, 1/2 ಲೆಮನ್ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಚಿಕನ್ ಬೆಂದಿದ ಅಂತೇಳಿ ನೋಡ್ಬೇಕು ನೀವು. ಇವಾಗ ನಾವು ಅದು ಕ್ಯಾಶು ಮತ್ತು ಬಾದಾಮ್ ಪೇಸ್ಟ್ ಹಾಕಬೇಕು. ಅದು ಕುದಿ ಬಂದ ನಂತರ ರೆಡಿ, ಮಸಾಲ ರೆಡಿ. ಈಗ ನಾನು ಗೀ ರೈಸ್ ಮಾಡ್ತಿದ್ದೇನೆ. ಗೀ ರೈಸ್ಗೆ ನಾನು ಇಲ್ಲಿ ಜೀರಾ ರೈಸ್ ತಗೊಂಡಿದ್ದೇನೆ. ಗೀ ರೈಸ್ ಅನ್ನು ಯಾವಾಗಲೂ ಸಹ ಜೀರಾ ರೈಸ್ ಅಲ್ಲಿ ಮಾಡಬೇಕು. ಹೆಚ್ಚಿನವರು ಬಾಸ್ಮತಿ ರೈಸ್ ಮತ್ತೆ ಅದು ಬಿರಿಯಾನಿಗೆ ರೈಸ್ ಯೂಸ್ ಮಾಡ್ತೇವಲ್ವಾ, ಬಿರಿಯಾನಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ವಾ, ಅದರಲ್ಲಿ ಗೀ ರೈಸ್ ಮಾಡ್ತಾರೆ. ಅದರಲ್ಲಿ ಗೀ ರೈಸ್ ಮಾಡಬಹುದು, ಆದ್ರೆ ನಮಗೆ ಗೀ ರೈಸ್ ಇದು ಪರಿಮಳ ಅದರಲ್ಲಿ ಸಿಗುದಿಲ್ಲ. ನಿಮ್ಗೆ ಆ ಗೀ ರೈಸ್ ಇದು ಆಕ್ಚುಲಿ ಪರಿಮಳ ಸಿಗ್ಬೇಕಾದ್ರೆ ನೀವು ಗೀ ರೈಸ್ಗೆ ಜೀರಾ ರೈಸ್ ಅನ್ನೇ ಯೂಸ್ ಮಾಡಬೇಕು. ನೆನಪಲ್ಲಿ, ಜೀರಾ ರೈಸ್ ಅನ್ನು ಯೂಸ್ ಮಾಡಬೇಕು ಗೀ ರೈಸ್ಗೆ. ನಾನೀಗ ಅದನ್ನೇ ಯೂಸ್ ಮಾಡ್ತಿದ್ದೇನೆ. ನಾನು ಅದು ನಿಮಗೆ ತೋರಿಸ್ತೇನೆ ಕರೆಕ್ಟ್ ಆಗಿ ಅದು ಹೇಗಿರ್ತದೆ ಅಂದ್ರೆ, ಬಾಸ್ಮತಿ ರೈಸ್ ಉದ್ದವದ ಇರ್ತದಲ್ಲ ಬಿರಿಯಾನಿ, ಇದಷ್ಟು ಉದ್ದವದ ಇರುದಿಲ್ಲ. ಇದು ಸೋನ ಮಸೂರಿ ಅಕ್ಕಿಗಿಂತ ಸಹ ಸಣ್ಣ ಸಣ್ಣದಾಗಿರ್ತದೆ, ಆದ್ರೆ ಪರಿಮಳ ಒಳ್ಳೆ ಇರ್ತದೆ ಇದರದು. ಹೀಗೆ ಪರಿಮಳವೇ ಸೂಪರ್ ಆಗಿರ್ತದೆ, ಅದಕ್ಕೋಸ್ಕರ ಇದರಲ್ಲಿ ಗೀ ರೈಸ್ ಮಾಡಬೇಕು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಸೇಮ್ ಇದರಲ್ಲಿಯೇ ಅಂದ್ರೆ ಜೀರಾ ರೈಸ್ ಅಲ್ಲಿಯೇ ಬ್ಯಾಂಗ್ಳೂರ್ ಸ್ಟೈಲ್ ಇದ್ದು ದೊಣ್ಣೆ ಬಿರಿಯಾನಿ ಮಾಡ್ತಾರೆ. ಬ್ಯಾಂಗ್ಳೂರ್ ಅಲ್ಲಿ ಫೇಮಸ್ ದೊಣ್ಣೆ ಬಿರಿಯಾನಿ ಅಲ್ವಾ? ಸೊ ಅದನ್ನು ಇದರಲ್ಲೇ ಮಾಡುದು. ಸೊ ನಾನೊಂದು 2-3 ಸಲ ಟ್ರೈ ಮಾಡಿದ್ದೇನೆ ಮನೆಯಲ್ಲಿ ಇದರಲ್ಲಿಯೇ. ಅಂದ್ರೆ ಒಮ್ಮೆ ಗೀ ರೈಸ್ ಮಾಡಿದ್ದು ಒಂದ್ ಸ್ವಲ್ಪ ಉಳಿದ್ರೆ ಅಕ್ಕಿ, ಅದ್ರಲ್ಲಿ ನಾನು ಹೆಚ್ಚಾಗಿ ದೊಣ್ಣೆ ಬಿರಿಯಾನಿ ಮಾಡ್ತಿದ್ದೆ. ಸೊ ನೆಕ್ಸ್ಟ್ ಇನ್ನೊಮ್ಮೆ ಒಂದ್ ಸ್ವಲ್ಪ ಅಕ್ಕಿ ಉಳಿದಿದೆ, ಅದ್ರಲ್ಲಿ ನೋಡೋಣ ನಾನು ಇನ್ನೊಮ್ಮೆ ಯಾವಾಗ ಮಾಡ್ತೇನೆ ಅಂತೇಳಿ. ಆಗ ದೊಣ್ಣೆ ಬಿರಿಯಾನಿ ಟ್ರೈ ಮಾಡುವಾಗ ನಿಮ್ಗೊಮ್ಮೆ ತೋರಿಸ್ತೇನೆ. ನಾನು ಒಂದ್ 2-3 ಸಲ ನಾನು ಮಾಡಿದ್ದೇನೆ ಅದನ್ನು. ಇನ್ನೊಮ್ಮೆ ಮಾಡುವ ರೆಕಾರ್ಡಿಂಗ್ ಮಾಡಿ ನಿಮ್ಗೆ ನಾನು ಶೇರ್ ಮಾಡ್ತೇನೆ, ನೀವು ಸೊಮ್ಮೆ ಟ್ರೈ ಮಾಡಿ ಅಂತೇಳಿ. ಅದನ್ ಮಾಡುದು ಈ ಜೀರಾ ರೈಸ್ ಅಲ್ಲಿ. ಜೀರಾ ರೈಸ್ ಅಲ್ಲಿ ಗೀ ರೈಸ್ ಮತ್ತೆ ದೊಣ್ಣೆ ಬಿರಿಯಾನಿ ಸೂಪರ್ ಆಗಿ ಆಗ್ತದೆ. ಇಲ್ಲಿ ನಾನು 2 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೇನೆ. ಗೀ ರೈಸಿಗೆ ಜೀರಾ ರೈಸ್ ನಾನು ಯೂಸ್ ಮಾಡೋದು, ತುಂಬ ಚೆನ್ನಾಗಿ ಬರ್ತದೆ ಇದರಲ್ಲಿ. ಇದನ್ನೊಂದು 4-5 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಒಂದು 15 ನಿಮಿಷ ನೀರಲ್ಲಿ ನೆನೆಸಿಡಬೇಕು. ಸಣ್ಣ ಸಣ್ಣ ಅಕ್ಕಿ ಇದು.
ನೋಡಿ ಹೀಗೆ ನೆನೆಸಿಡಬೇಕು 15 ನಿಮಿಷ ಸೈಡ್ ಅಲ್ಲಿ ಇರಲಿ ಇದು ಇವಾಗ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಆಲ್ರೆಡಿ ಅಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಕ್ಯಾಶ್ಯೂ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಗ್ರೇಪ್ಸ್ ಅಗ್ರೈ ದ್ರಾಕ್ಷಿ ಹಾಕಿ ಫ್ರೈ ಆದ ಮೇಲೆ ಅದನ್ನ ತೆಗೆದು ಸೈಡ್ ಗೆ ಇಡಬೇಕು आमेल नानु शाजीरा चक्के लवंग स्टार एलक्की हाकि स्वल्प फ्राई माड़बेकु फ्राई चेन्नागि ओम्मे फ्राई आगलि इदु अदु निमगे फ्लेवर बरुव गोत्तागुत्तदे इवाग अदक्के नानु ईरुळ्ळि हाकि गोल्डन कलर अल्लि बरबेकु अंद्रे गोल्डन ब्राउन कलर अल्लि बरबेकु गोल्डन ब्राउन बरुव तनक चेन्नागि फ्राई माड्बे नोडि इवाग चेन्नागि कलर बंदिदे ಇವಾಗ ನಾನು ಆ ನೀರನ್ನ ತೆಗೆದು ಅಕ್ಕಿ ಮಾತ್ರ ಹಾಕ್ತಾ ಇದ್ದೇನೆ ಈ ಸ್ಟೆಪ್ ನೀವು ಚೆನ್ನಾಗಿ ಫಾಲೋ ಮಾಡಿದ್ರೆ ನಿಮಗೆ ಈ ರೈಸ್ ಉದ್ರುದ್ರಾಗಿ ಬರ್ತದೆ ಯಾವುದೇ ಗಂಟಾಗಿ ಏನು ಬರೋದಿಲ್ಲ ಮುದ್ದೆ ಆಗೋದಿಲ್ಲ ಗಂಟು ಗಂಟಾಗಿ ಇರೋದಿಲ್ಲ ಏನು ಇಲ್ಲ ಇದನ್ನ ನಾವು ಲೋ ಫ್ಲೇಮ್ ಅಲ್ಲಿ ಅಕ್ಕಿ ಹಾಕಿದ ನಂತರ ನೋಡಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕಿದೆ ನಾನು ಅಕ್ಕಿ ಹಾಕಿದ ಮೇಲೆ ಒಂದು 15 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾನು ತುಪ್ಪ ಹಾಕ್ತಾ ಇದ್ದೇನೆ ಮಧ್ಯ ಮಧ್ಯದಲ್ಲಿ ಆಕ್ಚುಲಿ ನಮಗೆ ಗೀ ರೈಸ್ ಗೆ ಮೇನ್ ಬೇಕಾಗಿರೋದೆ ಗೀ ಅಲ್ವಾ ಸೋ ಈಗ ನಾನು ಇದನ್ನು 15 ನಿಮಿಷ ಚೆನ್ನಾಗಿ ಹೀಗೇನೆ ಮಿಕ್ಸ್ ಮಾಡಬೇಕು ನೋಡಿ ಬಿಡಬಾರದು ಅಂದ್ರೆ ಅದು ಕರಂಚಲಿಕ್ಕೆ ಬಿಡಬಾರದು ಹೀಗೇನೆ ಫ್ರೈ ಮಾಡ್ತಾ ಇರಬೇಕು ಹೀಗೆ ಮಾಡಿದ್ರೆ ಈ ಸ್ಟೆಪ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಗೀ ರೈಸ್ ಸೂಪರ್ ಆಗಿ ಬರ್ತದೆ ಇವಾಗ ನಾನು ಕುದಿಸಿಟ್ಟಿದ್ನಲ್ವಾ ನೀರು ಅದನ್ನ ಹಾಕ್ತಿದ್ದೇನೆ ಅದನ್ನ ಹಾಕಿ ಒಮ್ಮೆ ಎಲ್ಲಾನು ಮಿಕ್ಸ್ ಮಾಡಿ ಆಮೇಲೆ ಸಾಲ್ಟ್ ಹಾಕಿ ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇನೆ ನನಗೆ ಅದರದು ಅಭ್ಯಾಸ ಅದಕ್ಕೋಸ್ಕರ ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತೀನಿ ತುಪ್ಪ ಬೇಕಿದ್ರೆ ಹಾಕಿ ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇನೆ ನೋಡಿ ನಿಮಗೆ ಎಷ್ಟು ಬೇಕು ಅಂತ ಹೇಳಿ ಇದನ್ನು ಇಷ್ಟು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕವರ್ ಮಾಡಿ ಹೈ ಫ್ಲೇಮ್ ಅಲ್ಲಿ ಇಡಬೇಕು ಹೈ ಫ್ಲೇಮ್ ಅಲ್ಲಿ ಕವರ್ ಮಾಡಿ ಇಡಿ ಎಲ್ಲಿ ಹೋಗಬೇಡಿ ಅದರ ಹತ್ರನೇ ನಿಂತ್ಕೊಳ್ಳಿ ನೋಡಿ ಇವಾಗ ನಾನು ಓಪನ್ ಮಾಡಿದ ನಂತರ ಫುಲ್ ಕುದಿ ಬರ್ತಾ ಉಂಟಲ್ಲ ಇವಾಗ ಲೋ ಫ್ಲೇಮ್ ಮಾಡಬೇಕು ಒಮ್ಮೆ ಮಿಕ್ಸ್ ಮಾಡಬೇಕು ಸಾಲ್ಟ್ ಉಂಟ ಇಲ್ವಾ ನೋಡಿ ಅಂದ್ರೆ ಉಪ್ಪು ಕರೆಕ್ಟ್ ಆಗಿದ್ಯಾ ಇಲ್ವಾ ನೋಡಿ ಉಪ್ಪು ಬೇಕು ಅಂತ ಹೇಳಿ ಅನಿಸಿದ್ರೆ ಸ್ವಲ್ಪ ಹಾಕಿ ನನಗೆ ಒಂದು ಸ್ವಲ್ಪ ಬೇಕಿತ್ತು ಸೋ ನಾನು ಹಾಕಿದೆ ಇವಾಗ ಲೋ ಫ್ಲೇಮ್ ಅಲ್ಲಿ 10 ನಿಮಿಷ ಇಡಿ 10 ನಿಮಿಷ ಸಾಕು 10 ನಿಮಿಷ ಸಾಕು ಲೋ ಫ್ಲೇಮ್ ಅಲ್ಲಿ ಇಡಿ ಎಲ್ಲಿ ಸಹ ಹೋಗಬೇಡಿ ಅದರ ಹತ್ತಿರ ನಾನು ಇಲ್ಲಿ ಪ್ಲೀಸ್ ನೋಡಿ ಇವಾಗ ಎಷ್ಟು ಉದ್ರುದ್ರಾಗಿ ಬಂದಿದೆ ಏನು ಗಂಟು ಗಂಟಾಗಿಲ್ಲ ಏನು ಇಲ್ಲ ನಾನು ಇವಾಗ ಗ್ಯಾಸ್ ಆಫ್ ಮಾಡಿದೆ ನೀವು ಮಧ್ಯ ಮಧ್ಯದಲ್ಲಿ ಒಮ್ಮೆ ನೋಡಬಹುದು ಓಪನ್ ಮಾಡಿ ನೋಡಿದ್ರೆ ಒಳ್ಳೆದು ನೋಡಿ ಇವಾಗ ನಾನು ಈಗ ಕ್ಯಾಶ್ಯೂ ಎಲ್ಲ ಹಾಕಿದೆ ಕ್ಯಾಶ್ಯೂ ಮತ್ತೆ ದ್ರಾಕ್ಷಿ ಎಲ್ಲ ಡ್ರೈ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ನಲ್ವಾ ಸೋ ಅದನ್ನ ಹಾಕಿದೆ ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ನೋಡಿ ಏನು ಮುದ್ದೆ ಮುದ್ದೆ ಎಲ್ಲ ಏನಿಲ್ಲ ಇನ್ನು ಇವನ್ನ ಈಗ ನಾನು ಇದನ್ನು ಕವರ್ ಮಾಡಿ 15 ನಿಮಿಷ ಸೈಡ್ ಅಲ್ಲಿ ಇಟ್ಟು ಬಿಡ್ತೇನೆ ಇವಾಗ ನೋಡಿ ನಮಗೆ ಈ ರೈಸ್ ರೆಡಿ ಇಲ್ಲಿ ನಾನು ಚಿಕನ್ ಡ್ರೈ ರೋಸ್ಟ್ ಮಾಡ್ತಿದ್ದೇನೆ ಅಂದ್ರೆ ತವದಲ್ಲಿ ನಾರ್ಮಲ್ ಆಗಿ ಒಂದು ಫ್ರೈ ಮಾಡ್ತಿದ್ದೇನೆ ಅದಕ್ಕೆ ಎಲ್ಲ ಸ್ವಲ್ಪ ಪೌಡರ್ ಎಲ್ಲ ಹಾಕ್ತಿದ್ದೇನೆ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಕೊತ್ತಂಬರಿ ಪೌಡರ್ ಜೀರಾ ಪೌಡರ್ ಪೆಪ್ಪರ್ ಪೌಡರ್ ಇದೆಲ್ಲ ಹಾಕಿ ಆಮೇಲೆ ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೆಪ್ಪರ್ ಪೌಡರ್ ಇದೆಲ್ಲ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರೆಲ್ಲ ನಾನು ಡೀಟೇಲ್ ಅನ್ನು ಏನೇನು ಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅದನ್ನು ನೋಡಿ ನೀವು ಅದಕ್ಕೆ ಏನೇನು ಬೇಕು ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ನೀವು ಸೈಡ್ ಅಲ್ಲಿ ಇಟ್ರೆ ಸಾಕು ಸ್ವಲ್ಪ ಮಸಾಲೆ ಎಲ್ಲ ಏಳಿತದೆ ಅಂತ ಹೇಳಿ ಸೈಡ್ ಅಲ್ಲಿ ಇಟ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತು ಮ್ಯಾರಿನೇಟ್ ಮಾಡಿಟ್ಟೆ ಚಿಕನ್ ಗೆ ಅದೊಂದು ಫ್ರೈ ಆದ್ರೆ ಅಂದ್ರೆ ಅದೊಂದು ತವ ಫ್ರೈ ತರ ಮಾಡ್ತೀನಿ ಅದೊಂದು ಆದ್ರೆ ಇವತ್ತಿದು ಡಿನ್ನರ್ ಅಂತೂ ಸೂಪರ್ ಗೀ ರೈಸ್ ಗ್ರೀನ್ ಮಸಾಲಾ ಗ್ರೇವಿ ಆಮೇಲೆ ಚಿಕನ್ ತವ ಫ್ರೈ ಆಮೇಲೆ ಸಲಾಡ್ ಇದರಲ್ಲಿ ಮೂರಾಯಿತು ಇನ್ನೊಂದು ತವ ಫ್ರೈ ಒಂದು ಆಗ್ಲಿಕ್ಕುಂಟು ಅಂತೂ ಇಂತೂ ಎಲ್ಲ ಒಂದು ಆಯಿತು ಡಿನ್ನರಿಗೆ ಅಂದರೆ ಇವಾಗ ಟೈಮ್ ಎಷ್ಟಾಯ್ತು ಅಂದರೆ 8 ಕಾಲ ಆಯಿತು 8:30 ಕಳಿವಾಗ ಅಂಕಲ್ ಬರ್ತಾರೆ ಸೊ ಅವ್ರು ಬಂದು ಫ್ರೆಶ್ ಅಪ್ ಎಲ್ಲ ಆಗೋಷ್ಟರಲ್ಲಿ 9:30 ಕಾಲ ಆಗ್ತದೆ ಆಮೇಲೆ ಊಟ ಸೊ ನಾನು ಹೇಳಿದಾಗೆ ಮಾಡಿ ತುಂಬಾ ಈಸಿಯಾಗಿ ಉಂಟು ಮತ್ತೆ ಗೀ ರೈಸ್ ಮಾಡುವಾಗ ಜೀರಾ ರೈಸ್ ಅನ್ನು ಮಿಸ್ ಮಾಡಿದ ಅದೇ ರೈಸ್ ಯೂಸ್ ಮಾಡಿ ಜೀರಾ ರೈಸ್ ಎಲ್ಲಿ ಕೇಳಿದ್ರೆ ಸಹ ಕೊಡ್ತಾರೆ
ಪ್ಯಾಕೆಟ್ ಅಲ್ಲಿ ಇರ್ತದ ಅದು ಜೀರಾ ರೈಸ್ ಅಂತ ಹೇಳಿ ಎಲ್ಲಿ ಕೇಳಿದ್ರೆ ನೀವು ಸಿಕ್ತದ ಅದು ನಿಮಗೆ ಅದರಲ್ಲಿ ಒಮ್ಮೆ ಯಾರು ಇಷ್ಟ ತನಕ ಆ ರೈಸ್ ಅಲ್ಲಿ ಮಾಡಲಿಲ್ಲ ಒಮ್ಮೆ ಆದರೂ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ಆಗ ನಿಮಗೆ ಅದರದ್ದು ಟೇಸ್ಟ್ ಗೊತ್ತಾಗ್ತದೆ ಆನಂತರ ಅದರಲ್ಲೇ ಮಾಡ್ತೀರಿ ನೀವು ಅದಕ್ಕೋಸ್ಕರ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಹೋಗ್ತೇನೆ ತವ ಫ್ರೈ ಮಾಡ್ಲಿಕ್ಕೆ 10 ಮಿನಿಟ್ಸ್ ಇರಲಿ ಅಂತ ಹೇಳಿದ್ದೇನೆ ಇದು ಏನಂದ್ರೆ ಈ ರೈಸ್ ಮತ್ತೆ ಗ್ರೇವಿ ಮತ್ತೆ ಈಗ ನಾನು ಮಾಡಿದ ತವ ಫ್ರೈ ಅಂದ್ರೆ ಮಾಡ್ತಿರೋ ತವ ಫ್ರೈ ಸಲಾಡ್ ಇದೆಲ್ಲ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಅಂತ ಹೇಳಿ ಆಗೋ ಒಂದು ಸಣ್ಣ ಬರ್ಥ್ಡೇ ಪಾರ್ಟಿಯ ಅಥವಾ ಗೆಟ್ ಟುಗೆದರ್ ಪಾರ್ಟಿಯ ಆಮೇಲೆ ಸಣ್ಣ ಪುಟ್ಟ ಏನಾದರೂ ಪಾರ್ಟಿ ಫಂಕ್ಷನ್ ಏನಾದರೂ ಇದ್ರೆ ಬೇಗ ಆಗ್ತದೆ 1 ಅವರ್ ಅಲ್ಲಿ ಗೀ ರೈಸ್ ಆಗ್ತದೆ 1 ಅವರ್ ಅಲ್ಲಿ ಗ್ರೇವಿ ಆಗ್ತದೆ ಗ್ರೇವಿ ಆಗ್ತಾ ಇರುವಾಗಲೇ ನಿಮಗೆ ತವ ಫ್ರೈ ಮಾಡಬಹುದು ಮತ್ತೆ ಗೀ ರೈಸ್ ಸಹ ಅದರ ಮಧ್ಯದಲ್ಲಿ ಮಾಡಬಹುದು ಒಂದು 2 2.5 ಗಂಟೆ ಒಳಗೆ ನಿಮಗೆ ಎಲ್ಲ ರೆಡಿ ಆಗ್ತದೆ ಸೋ ಅದಕ್ಕೋಸ್ಕರ ಇದೊಂದು ಕಾಂಬೋ ಪ್ಯಾಕ್ ತರ ಆಗ್ತದೆ ಒಂದು ಸಣ್ಣ ಫಂಕ್ಷನ್ ಗೆಲ್ಲ ತುಂಬಾ ಈಜಿಯಲ್ಲಿ ಮಾಡಬಹುದು ಅಥವಾ ಯಾರಾದರೂ ಸಡನ್ ಆಗಿ ನೆಂಟರು ಬರ್ತಾರೆ ಅಂತ ಹೇಳಿ ಆಯ್ತು ಅವಾಗ ಎಂತ ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಹೇಳುವಾಗ ಎಲ್ಲಿ ಹೋದ್ರೆ ನಿಮಗೆ ಅದು ಜೀರಾ ರೈಸ್ ಸಿಗ್ತದೆ ಹೆಚ್ಚಿನ ಶಾಪ್ ಗಳಲ್ಲಿ ಸಿಗ್ತದೆ ಸೋ ಅದನ್ನೊಂದು ತಕೊಂಡು ಬಂದ್ರೆ ಈಜಿಯಾಗಿ ಒಂದು ಅವರಿಗೆ ಒಂದು ಒಳ್ಳೆ ಊಟ ಹಾಕಬಹುದು ಆ ರೈಸ್ ಅಲ್ಲಿ ಊಟ ಮಾಡಿದಂತ ಅವರು ಮತ್ತೆ ಕೇಳ್ತಾರೆ ಮತ್ತೆ ಇದು ಯಾವ ಅಕ್ಕಿಯಲ್ಲಿ ಮಾಡಿದ್ದು ಅಂತ ಹೇಳಿ ಸೋ ಅವಾಗ ಹೇಳಿ ಈಗ ಈಗ ಅಕ್ಕಿಯಲ್ಲಿ ಮಾಡಿದ್ದು ಅಂತ ಹೇಳಿ ಒಂದ್ಸಲ ಅಕ್ಕಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಗೆ ನೆಂಟರೆಲ್ಲ ಬಂದಾಗ ಅವರಿಗೆ ಅವರಿಗೆ ಒಂದು ಸೂಪರ್ ಆಗಿ ಒಂದು ಊಟ ಹಾಕಿ ಕೊಡಬಹುದು ಅಷ್ಟು ರುಚಿ ಆಗ್ತದೆ ಅದರಲ್ಲಿ ಅದರ ಪರಿಮಳಕ್ಕೇನೆ ಊಟ ಮಾಡುವ ಅಂತ ಹೇಳಿ ಆಗ್ತದೆ ಇವಾಗ ಆಯ್ತು ಒಂದು 10 ಮಿನಿಟ್ಸ್ ನಾನು ಈಗ ತವ ಫ್ರೈ ಮಾಡ್ಲಿಕ್ಕೆ ಹೋಗ್ತೇನೆ ನೀವು ಸಹ ಬನ್ನಿ ನನ್ನ ಜೊತೆ ತವ ಫ್ರೈ ಮಾಡ್ಲಿಕ್ಕೆ ಇಲ್ಲಿ ನಾನೊಂದು ಪ್ಯಾನಿಗೆ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಅದು ಬ್ರೌನ್ ಕಲರ್ ಆಗೋ ತನಕ ಹಾಗೇನೆ ಫ್ರೈ ಆಗಲಿಕ್ಕೆ ಬಿಟ್ಟು ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಆಮೇಲೆ ಅದಕ್ಕೆ ನಾನು ನನ್ನ ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಪೀಸಸ್ ಹಾಕ್ತಿದ್ದೇನೆ ಇದನ್ನು ನಾನು ಜಸ್ಟ್ ಟ್ರೈ ಮಾಡಿದ್ದು ಹೇಗಾಗ್ತದೆ ನೋಡುವ ಅಂಥೇಳಿ ಡ್ರೈ ರೋಸ್ಟಲ್ಲಿ ಡ್ರೈ ರೋಸ್ಟ್ ಥರ ಮಾಡಿ ತವ ಫ್ರೈ ಥರ ಮಾಡುವ ಅಂಥೇಳಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಈಗ ಒಂದು ಕವರ್ ಮಾಡಿ ನಾನು ಒಂದು 5 ಮಿನಿಟ್ಸ್ ಇರ್ತೇನೆ ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡ್ತಿದ್ದೇನೆ ನಾನು ಇನ್ನೊಂದು ಸೈಡ್ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ತುಂಬ ಅದು ಫುಲ್ ಡ್ರೈ ಆಗೋ ತನಕ ನಾವು ಫ್ರೈ ಮಾಡಬೇಕು ಅದು ಡ್ರೈ ಆಗ್ತದೆ ಅದಾಗಿ ನಾವು ತಿರುಗಿಸಿ ತಿರುಗಿಸಿ ಹಾಕ್ತಾ ಇರಬೇಕು ಕವರ್ ಮಾಡಿಟ್ಟು ಅದು ಫುಲ್ ಡ್ರೈ ಆಗ್ತದೆ ಇದು ತುಂಬ ನೀರು ಬಿಟ್ಟಿದಪ್ಪ ಅಂತ ಹೇಳ್ಕೊಂಡು ಏನು ಬೇಜಾರು ಮಾಡ್ಕೊಳ್ಬೇಡಿ ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ ಅದೆಲ್ಲನೂ ಡ್ರೈ ಆಗ್ತದೆ ನಾನು ಮಾಡಿದ್ದೇನಲ್ವ ಅದರಿಂದ ನಂಗೆ ಗೊತ್ತು ಅದಕ್ಕೋಸ್ಕರ ಹೇಳ್ತಿದ್ದೇನೆ ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ತುಂಬ ಸಿಂಪಲ್ ಉಂಟು ಜಾಸ್ತಿಯಾಗಿ ಏನೂ ಬೇಡ ಇದಕ್ಕ ಅದು ಇದು ಬೇಕಂತಿಲ್ಲ ಏನಿಲ್ಲ ಅಷ್ಟು ಈಸಿಯಾಗಿ ಆಗ್ತದೆ ಅದು ಈರುಳ್ಳಿದ್ದು ಮತ್ತು ಕೊತ್ತಂಬರಿ ಸೊಪ್ಪಿದ್ದು ಫ್ಲೇವರು ಅಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನಾವು ಇನ್ನೊಮ್ಮೆ ಮಾಡುವ ಅಂತೇಳಿ ಆಗ್ತದೆ ಅಷ್ಟು ಸೂಪರಾಗಿ ಬಂದಿದೆ ಕವರ್ ಮಾಡಿಡೋದು ಓಪನ್ ಮಾಡೋದು ಮಿಕ್ಸ್ ಮಾಡಿ ನೋಡಿ ಇವಾಗ ಎಷ್ಟು ಫುಲ್ ಡ್ರೈ ಆಯ್ತಲ್ವಾ ಡ್ರೈ ರೋಸ್ಟ್ ತವ ಫ್ರೈ ರೆಡಿ ಆಯಿತು ಇಲ್ಲಿ ನೋಡಿ ನಾನು ಗೀ ರೈಸಿಗೆ ಮೇಲ್ಗಡೆಯಿಂದ ಈರುಳ್ಳಿ ಫ್ರೈ ಮಾಡಿ ಹಾಕಿದ್ದೇನೆ ಕ್ಯಾಶ್ಯೂಮ್ ಹಾಕಿದ್ದೇನೆ ಆಮೇಲೆ ಗ್ರೇಪ್ಸ್ ಹಾಕಿದ್ದೇನೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಒಂದು ಒಳ್ಳೆ ಡಿನ್ನರ್ ಡಿನ್ನರ್ ಆಗಲಿ ಲಂಚ್ ಆಗಲಿ ತುಂಬ ಸೂಪರಾಗಿ ಆಗ್ತದೆ ಇಲ್ಲಿ ನೋಡಿ ಮಸಾಲೆಗೆ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಕೊಂಡಿದ್ದೇನೆ ಅದು ಸಹ ಸೂಪರಾಗಿ ಬಂದಿದೆ ಇದಂತೂ ತವ ಫ್ರೈ ಡ್ರೈ ರೋಸ್ಟ್ ಮಾಡಿದಂತೂ ಸೂಪರಾಗಿ ಆಗಿದೆ ಮತ್ತು ಸ್ವಲ್ಪ ಸ್ಯಾಲಡ್ ಮಾಡಿಟ್ಕೊಂಡಿದ್ದೇನೆ ಇದು ಸಣ್ಣ ಪಾರ್ಟಿಗೆ ಕೊಂಬೋ ಪ್ಯಾಕ್ ಆಗಿ ಸೂಪರ್ ಆಗ್ತದೆ ಸೂಪರ್ ಊಟ ಇವತ್ತಿದ್ದು ಸೂಪರ್ ಎಲ್ರಿಗೂ ಸಹ ಇಷ್ಟ ಆಗಿದೆ ಪಟಾಫಂಟ ತಿಳಿ ಆಗಿದೆ ಅದು 6 ಗಂಟೆಗೆ ಹೋಗ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ 9 ಗಂಟೆ ಅದೇ ನಾನು ಅವಾಗ 2.5 ತಾಸು ಅಂತ ಹೇಳಿದ್ದಲ್ಲ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕುತ್ಕೊಂಡೆ ಎಲ್ಲ ಕೆಲಸ ಮಧ್ಯದಲ್ಲಿ ಒಂದು 2.5 ತಾಸಲ್ಲೆಲ್ಲ ಆಗ್ತದೆ 2.5 ಗಂಟೆಯಲ್ಲಿ ಗೀ ರೈಸ್ ಗ್ರೇವಿ ತವ ಫ್ರೈ ಆಮೇಲೆ ಸ್ಯಾಲಡ್